ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ನಿಮ್ಮ ರಕ್ಷಾ ಕೂರ್ಗ್. ಎಸ್, ಕಾಂತಾರ ಸಿನಿಮಾದ ಒಂದಷ್ಟು ಇಂಟರ್ವ್ಯೂಸ್ ಅನ್ನ ನಮ್ಮ ಫಿಲ್ಮಿ ಬೀಟ್ ಅಲ್ಲಿ ನೋಡಿದ್ದೀರಾ. ಸೊ ಈಗ ಕಾಂತಾರ ಸಿನಿಮಾದ ಮತ್ತೊಂದು ಟೀಮ್ ನಮ್ಮ ಜೊತೆಗೆ ಇದೆ. ಫುಲ್ ಕಾಮಿಡಿ ಅಪ್ಪ ಇವರಂತೂ ಆಗ್ಲೆಯಿಂದ ನಾನು ನೋಡ್ತಾ ಇದ್ದೀನಿ. ಫುಲ್ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ಕೊಂಡು ನಕ್ಕೊಂಡಿದ್ದಾರೆ. ಸೊ ಏನ್ ಕತೆ ಅಂತ ವಿಚಾರಿಸೋಣ. ಸೊ ಫಸ್ಟ್ ಗೆ ನಮ್ಮ ಜೊತೆ ಮಾನಸಿ ಸುಧೀರ್ ಅವರು ಇದ್ದಾರೆ. ನಿಮಗೆ ಇವ್ರನ್ನ ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನೋಡ್ಬಿಟ್ಟು ನಿಮಗೆ ಗೊತ್ತಿರುತ್ತೆ ಅಲ್ವಾ? ಖಂಡಿತ. ಇವ್ರು ನೋಡಿದ ತಕ್ಷಣ ಇವ್ರ ಎಕ್ಸ್ಪ್ರೆಷನ್ ಮಾತಲ್ಲೇ ನೀವು ಯಾರು ಅಂತ ಕಂಡಿಡೀರಿ. ಲಾಸ್ಟ್ ಗೆ ಅವ್ರ ಟ್ಯಾಲೆಂಟ್ ಏನು ಅಂತ ನಿಮ್ಗೆ ಗೊತ್ತಿಲ್ಲದೆ ಇರೋರಿಗೆ ನಾನು ಪರಿಚಯ ಮಾಡಿಸ್ತೀನಿ. ಹಾಯ್. ಹಲೋ. ಎಸ್, ನಮ್ ಜೊತೆ ಇನ್ನೊಬ್ರು ರಾಮದಾಸ್ ಅವರು ಇದ್ದಾರೆ. ಇವರು ಕೂಡ ಕಾಂತಾರ ಸಿನಿಮಾದಲ್ಲಿ ಯಾವ ಪಾತ್ರ ಮಾಡಿದ್ದಾರೆ, ಅವ್ರ ಪಾತ್ರ ಏನು, ಅದ್ರ ಬಗ್ಗೆ ಕೂಡ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಂಗೆ ಮಾತಾಡ್ತಾ ಹೋಗೋಣ. ಹಾಯ್ ಸರ್. ಹೇಗಿದ್ದೀರಾ? ಇನ್ನೊಬ್ರು ಸ್ವರಾಜ್ ಶೆಟ್ಟಿ ಅಂತ. ಸೊ ಇವರೆಲ್ಲರೂ ಕೂಡ ಇವತ್ತು ಪರಿಚಯ ಮಾಡಿಸ್ಬೇಕು ಏನೇನು ಅಂತ ಅವ್ರವ್ರ ಹೇಳ್ತಾರೆ. ಬಟ್ ಫಸ್ಟ್ ಗೆ ಒಂದು ನಾರ್ಮಲ್ ಇಂಟ್ರೊಡಕ್ಷನ್ ನಾನು ಕೊಡ್ತಾ ಇದ್ದೀನಿ. ಸ್ವರಾಜ್ ಶೆಟ್ಟಿ ಅವರು ಇದರಲ್ಲಿ ಗುರುವ ಅನ್ನುವ ಪಾತ್ರ ಮಾಡಿದ್ದೀರಾ. ಹಾಯ್ ಸರ್, ಹೇಗಿದ್ದೀರಾ? ಹಲೋ, ಸೂಪರ್. ನಿಮ್ಮೆಲ್ಲರ ಆಶೀರ್ವಾದದಿಂದ ಸೂಪರ್ ಆಗಿದೆ. ಮತ್ತೊಬ್ರು ಪುಷ್ಪರಾಜ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಇವ್ರನ್ನು ಕೂಡ ಹಾಯ್ ಸರ್, ನೀವು ಹೇಗಿದ್ದೀರಾ? ಮಂಗಳೂರಿಂದ ಬಂದಿದ್ದೀರಾ, ಹೆಂಗಿದೆ ಬೆಂಗಳೂರು ವಾತಾವರಣ, ಹೇಗೆ ಅನ್ನಿಸ್ತಿದೆ? ಸೂಪರ್ ಇದೆ ಬೆಂಗಳೂರು ವಾತಾವರಣ. ಸ್ವಲ್ಪ ಚಳಿ ಇದೆ ಅಷ್ಟೇ, ಸ್ವಲ್ಪ ಚಳಿ ಇದೆ ಅಂತ. ಅಲ್ಲಿ ಶೆಕೆ ಶೆಕೆ ಇರುತ್ತೆ, ಇಲ್ಲಿ ಸ್ವಲ್ಪ ಚಳಿ ಇದೆ, ಚೆನ್ನಾಗಿದೆ. ನಾವು ಇಂಟರ್ವ್ಯೂ ಸ್ಟಾರ್ಟ್ ಮಾಡೋದಕ್ಕೆ ಇವ್ರು ಏನೋ ಪಂಚೆ ಕತ್ತೆ ಸ್ಟಾರ್ಟ್ ಮಾಡಿದ್ರು. ಏನದು ಪಂಚೆ, ಅದು ಏನೋ? ನಾನು ಆಗದಿಂದ ಕೆಲವು ಸರಿ ಕೆಲವು ಕಲರ್ ಕಲರ್ ಪಂಚೆ ಆಯ್ತು. ನೀನು ಹೇಳದೆ ಚೇಂಜ್ ಮಾಡ್ಕೊಂಡು ಬಂದಿದ್ದಿಲ್ಲ, ಅವ್ರು ಆಗದಿಂದ ವೈಟ್ ಅಲ್ಲಿ ಇದಾರೆ ಅದಕ್ಕೆ. ಅದೇ, ಅಲ್ಲ ಮೊದಲೇ ಹೇಳ್ತಿದ್ರೆ ನಾನು ಒಂದು 10 ಪಂಚೆಗಳನ್ನು ಹಿಡ್ಕೊಂಡು ಬರ್ತಿದ್ದೆ, ಸೀನ್ ಬೈ ಸೀನ್ ಚೇಂಜ್ ಮಾಡ್ತಿದ್ದೆ. ಹೇಳಿಲ್ವಾ ಕಾಸ್ಟ್ಯೂಮ್ ಚೇಂಜ್ ಮಾಡ್ಬೇಕಿರುತ್ತೆ ಒಂದಷ್ಟು ಬಟ್ಟೆಗಳು ತಗೊಂಡ್ಬನ್ನಿ ಅಂತ? ಇಲ್ಲ ಇಲ್ಲ, ಏನಿಲ್ಲ, ಅದು ಕ್ಯಾಶುವಲ್. ಅವ್ರಿಗೆ ಏನೋ ಗೊತ್ತಿತ್ತು, ಮೊದಲೇ ಗೊತ್ತಿತ್ತು, ಎಲ್ಲ ರೆಡಿ ಮಾಡ್ಕೊಂಡು ಬಂದೆ, ನಮ್ಗೆ ಅದು ಗೊತ್ತೇ ಇಲ್ಲ. ಅದು ಅದು ಪಂಚೆಗೆ ನಂದು ಸ್ವಲ್ಪ ಪಾತ್ರ ರೀತಿ ಇದೆಯಲ್ಲ, ಸೊ ಹೀಗೆ ಇರುವ ಪಂಚೆಯಲ್ಲಿ ಇರುವ ಅಂತ ನಾನು ಸ್ವಲ್ಪ. ರಿಷಭನ ಆಗಿದಾರಲ್ಲ, ತಮ್ಮನ ರೋಲ್ ಅಲ್ವಾ, ಸೊ ಹಾಗೆ ಇರುವ ಅಂತ ನಾನು ಪ್ಲಾನ್ ಮಾಡಿದ್ದೆ. ರಿಷಭ್ ಸರ್ದು ತಮ್ಮನ ರೋಲ್. ಸೊ ಹೆಂಗಿದೆ ಮೂವಿಲಿ ನಿಮ್ಮ ಪಾತ್ರ? ಒಂದು ಇಷ್ಟು ತನಕ ಮಾಡಲಿಲ್ದಿರೋ ಒಂದು ಪಾತ್ರ, ನಾನೇ ನನ್ನ ನೋಡಿ ನಾನ ಅಂತ ಅನ್ಕೊಳ್ಳುವಂಥ ಪಾತ್ರ. ತುಂಬ ಈಗ ತುಂಬ ಮಾತಾಡ್ತಿದ್ದೇನೆ ಸಿನಿಮಾದಲ್ಲಿ, ನಾನು ಮಾತಾಡೋದು ಕೇಳೋದು ನಿಮ್ಗೆ ತುಂಬ ಕಷ್ಟ ಅಂತ ಒಂದು ಪಾತ್ರ. ಅಂದರೆ ತುಂಬ ಒಂದು ದೈವ ಒಂದು ಪಾತ್ರಿ, ಅದರಲ್ಲಿ ಒಂದು ದೈವದ ಒಂದು ತುಂಬ ವಿಷಯಗಳನ್ನು ಒಂದು ಒಳಗೊಂಡಿರುವ ಒಂದು, ಅವನ್ ಮಿಸ್ಟೀರಿಯಸ್ ಮ್ಯಾನ್ ಅಂತಲೇ ಹೇಳ್ಬೋದು ಅವನನ್ನು. ತುಂಬ ಡಿವೈನಿಟಿ ಇರುತ್ತೆ ಅವನ ಫೇಸಲ್ಲಿ. ಸೊ ಇವಾಗ ನೀವು ನನ್ನನ್ನು ಹೇಗೆ ನೋಡ್ತಿದ್ದೀರೋ ಅದನ್ನು ಖಂಡಿತವಾಗ್ಲೂ ಅಲ್ಲ, ಅದೊಂದು ಬೇರೆ ರೀತಿಯ ಪಾತ್ರ, ವಿಭಿನ್ನವಾಗಿದೆ. ಅಲ್ಲಿ ಒಳ್ಳೆ ಬಹಳ ಸಾಫ್ಟ್, ತುಂಬ ಶಿಸ್ತು, ನನಗೆ ತುಂಬ ಖುಷಿ ಅಲ್ಲಿ ಸಿನಿಮಾದಲ್ಲಿ, ಸಿನಿಮಾದಲ್ಲಿ ತುಂಬ ಖುಷಿ. ಈ ಗುರುವ ಹೊರಗಡೆ ಅವರೇ ಹೇಳಿದ್ರಲ್ಲ ಅಲ್ಲಿ ಒಳ್ಳೆವಾ. ಮತ್ತೆ ಇಲ್ಲಿ ಹೇಗಿದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ತದೆ. ನನ್ನ ಹೆಸರು ನಾರು, ಸಿನಿಮಾದಲ್ಲಿ ಬಹಳ ಒಳ್ಳೆಯ ಜನ ನಾನು ಸಿನಿಮಾದಲ್ಲಿ. ಇವರೆಲ್ಲ ಕೆಟ್ಟವರು ಅಂದ್ರೆ ಇವರೆಲ್ಲ, ಇವರು ಒಳ್ಳೆ ಜನ ಅಲ್ಲಿ ಸಿನಿಮಾದಲ್ಲಿ. ಸ್ವಲ್ಪ ಈ ಕೆಲವು ಈ ಪಡ್ಡೆ ಹುಡುಗರು ನೋಡಿದ್ರೆ ನನಗೆ ಆಗುದಿಲ್ಲ, ಸ್ವಲ್ಪ ಈ ಬೇಟೆ ಆಡೋದು ಇದು ಮಾಡೋದ್ರೆಲ್ಲ ನನಗೆ ನೋಡ್ಲಿಕ್ಕೆ ಆಗುದಿಲ್ಲ. ಪಕ್ಕ ಹಳ್ಳಿಯವ, ಒಂದಿಷ್ಟು ಕೂದಲಿದೆ, ಕೂದಲು ಇವರಷ್ಟೆಲ್ಲ ಇಲ್ಲ, ಸ್ವಲ್ಪ ಅಷ್ಟು ನಾನು ಬಿಟ್ಟಿರಲಿಲ್ಲ ಈ ಸಿನಿಮಾಕ್ಕಾಗಿ ಮಾತ್ರ ಅಷ್ಟು ಬಿಟ್ಟಿದ್ದೆ ನಾನು ಕೂದಲು. ಬಾಕಿ ಉಳಿದೋದು ಬಿಟ್ಟರೆ ಎಲ್ಲ ಒಳ್ಳೆ, ನಾನು ಚೆನ್ನಾಗಿ ಹೇಳ್ತೇನೆ. ರಿಷಭ್ ಅನ್ನ ಈಗ ಅವರವರ ಪಾತ್ರವನ್ನು ಅವರು ಕೊಡುವುದಿಲ್ಲ, ಅಂದ್ರೆ ಅವ್ರು ನಿಜ ಜೀವನದಲ್ಲಿ ಹೇಗಿದ್ದಾರೋ ಹಾಗೆ ಅವರಿಗೆ ಪಾತ್ರ. ಇಲ್ಲಿ ಇರೋರು ಎಲ್ಲರೂ ಹಾಗೆ, ನಿಮಗೆ ಕೊಟ್ಟಿದ್ದಾರಾ? ಇಲ್ಲ, ನನಗೆ ಕೊಟ್ಟಿದ್ದಾರೆ, ಅವ್ರಿಗೆ ಕೊಟ್ಟಲು ಇಲ್ಲ. ನನಗೆ ಯಾಕೆ ಒಳ್ಳೆಯವನ ಪಾತ್ರ, ಇವಾಗ ಅವ್ರು ಹೇಳಿದಾಗ ನಾನು ತುಂಬ ಕೆಟ್ಟವನು ಆದರೆ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಇವರಿಗೆ ಯಾಕೆ ಒಳ್ಳೆ ಪಾತ್ರ ಕೊಟ್ಟದ್ದು ನಾನು ಹೇಳಿಲ್ಲ, ಇವರಿಗೆ ಒಳ್ಳೆ ಪಾತ್ರ ಯಾಕೆ ಕೊಟ್ಟದ್ದು, ಯಾಕೆಂದ್ರೆ ಇವರು ಬಜ್ಜಿದ್ದು ಅದಕ್ಕೆ ಒಳ್ಳೆ ಪಾತ್ರ ಕೊಟ್ಟದ್ದಲ್ಲಿ. ನಾನು ಹೇಳಿಲ್ಲ, ಇಲ್ಲ ಅಲ್ಲಿ ಆಕ್ಚುಲಿ ಅಲ್ಲಿ ಆಕ್ಚುಲಿ ನಾನು ಒಬ್ಬ ಹೀರೋನನ್ನು ಸ್ವಲ್ಪ ಕೆಟ್ಟದಾಗಿ ನೋಡೋದ್ರಿಂದ ನನ್ನದು ಕೆಟ್ಟ ಪಾತ್ರ, ಒಳ್ಳೆ ಪಾತ್ರ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ನನಗೆ ಅದು ಖುಷಿ ಆಗಿದೆ ಅಂತ ಹೇಳಿದ್ ನಾನು, ನನಗೆ ಖುಷಿ ಆಗಿದೆ. ಹೌದು ಸರ್, ನಿಮ್ಮ ಪಾತ್ರದ ಬಗ್ಗೆ ಯಾವ ತರ ಪಾತ್ರ ಕೊಟ್ಟಿದ್ದಾರೆ ನಿಮಗೆ? ನಾನು ರಿಷಭ್ ಸರ್ ಅವರೊಂದಿಗೆ ಒಂದು ಗ್ರೂಪ್ ಅಲ್ಲಿ, ಆ ಗ್ರೂಪ್ ಅಲ್ಲಿ ನಾನು ಇದ್ದೀನಿ ಒಬ್ಬ, ಒಂದು ಗರ್ನಲ್ ಅಬ್ಬು ಅಂತೇಳಿ, ಗರ್ನಲ್ ಅಬ್ಬು ಅಂತೇಳಿ, ಗರ್ನಲ್ ಅಬ್ಬು ಪಟಾಕಿ ಪಟಾಕಿ ಗರ್ನಲ್ ಅಂದ್ರೆ ಪಟಾಕಿ ಹೊಡೆಯುವ, ಈ ಜಾತ್ರೆಗಳಲ್ಲೆಲ್ಲ ಹೋಗಿ ಪಟಾಕಿ ಹೊಡೆಯುವುದು ಅಂದ್ರೆ ನಾನೇ. ಹಾಗೆ ನಿಜ ರಿಯಲ್ ಲೈಫ್ ಅಲ್ಲಿ ಪಟಾಕಿ ಹೊಡೆಯುವುದಿಲ್ಲ, ಪಟಾಕಿ ಅಂದ್ರೆ ಆಗುದಿಲ್ಲ ಆಕ್ಚುಲಿ ನನಗೆ. ದೀಪಾವಳಿಗೆ ಪಟಾಕಿ ತಂದು ನಾನು ಸ್ವಲ್ಪ ದೂರ ಅಂತದ್ರಲ್ಲಿ ರಿಷಭ ಸರ್ ಏನ್ ಮಾಡಿದ್ರೆ ಅಂದ್ರೆ ಒಂದು 200 ಗರ್ನಲ್ಲಿ ತಂದು ಕೊಟ್ಟಿದ್ದಾರೆ ನನಗೆ. ನಾನು ಕೇಳಿದ್ರೆ
ಸರ್ ಹತ್ರ, ಸರ್ ಇದನ್ನ ಯಾರು ಹೊಡಿದು? ಏ ನೀವು ಹೊಡಿಬೇಕ್ರಿ, ನೀವೆಲ್ಲರೂ ಪಟಾಕಿ ಹಬ್ಬು, ನೀವು ಹೊಡಿಬೇಕಂತ ನಾನು ಹೊಡಿಬೇಕಾ? ಅಯ್ಯೋ ನಾನು ಪಟಾಕಿ ಅಂದ್ರೆ ತುಂಬ ದೂರ ಸರ್, ನಾನು ಹೇಗೆ ಹೊಡಿಯೋದು ನೋಡಿ, ಹೀಗೆ ಹಿಡಿದು ಹೀಗೆ ಹೊಡಿಬೇಕು, ಅವರೇ ಹೊಡೆದು ತೋರಿಸ್ರು. ಅಷ್ಟು ಕಾನ್ಫಿಡೆನ್ಸ್ ಅವರು, ಪಟಾಕಿ ಎಲ್ಲ ಅವರು ಹಿಡಿದಿಲ್ಲ, ಹೀಗೆ ಹೊಡೆದ್ರು. ಫಸ್ಟಿಗೆ ಫಸ್ಟಿಗೆ ತುಂಬ ಭಯ ಆಯ್ತು, ಹೀಗೆ ಹೀಗೆ ಬಿಟ್ಟು ಇಲ್ಲಿ ಹೊಡಿಲಿಕ್ಕೆ ತುಂಬ ಅಲ್ಲಿ ತೋರಿಸುವಾಗಿಲ್ಲಲ್ಲ, ಕುಯ್ ಅಂತಿರ್ತದೆ ಆದ ಸಿ ಅಲ್ಲ. ಮತ್ತೆ ಮತ್ತೆ ಏನಾಯ್ತಂತ ಹೇಳಿದ್ರೆ, ಅವರು ಹೊಡಿತಾ ಇದ್ರ ಮೇಲೆ ನಾವು ಸ್ವಲ್ಪ ದೂರ ನಿಲ್ಲೋದು. ಕೆಲವೊಂದಷ್ಟು ಸೀನ್ಗಳೆಲ್ಲ ಅದು ನಿಮ್ಗೆ ಗೊತ್ತಾಗುತ್ತೆ. ಅವರು ಅವ್ರು ಹೀಗೆ ನಾವೆಲ್ಲ ಸ್ವಲ್ಪ ಹೀಗೆ ಮಾಡುದು, ಪುಷ್ಪಣ್ಣ ಸ್ವಲ್ಪ ಒಂದೇ ಗ್ಯಾಪ್ ಬೇಕು, ಅಲ್ಲಿ ಗ್ಯಾಪ್ ಹೀಗೆ ಮಾಡಿ ಅಲ್ಲಿ ಬಿಸಾಕ್ಲಿಕ್ಕೆ ಗ್ಯಾಪ್ ಅಂದ್ರೆ ಏಮ್ ಅಲ್ಲಿಗೆ ಅದು ಹೊಡೆಯೋದು ಇಲ್ಲಿ ಅಲ್ಲ, ಹೀಗೆ ಮಾಡಿ ಹೀಗೆ ಮಾಡಿ ಅಲ್ಲಿ ನೋಡ್ತಿರೋದು, ಅದು ಡಿಮ್ ಅಂತ ಇಲ್ಲಿ ಯಾರಾದ್ರೂ ಕಿವಿ ಹತ್ರ ಹೊಡೆದಿರ್ತದೆ. ಅದಕ್ಕೆ ನಾವು ಸ್ವಲ್ಪ ಇವರು ಪಟಾಕಿ ಇಡುವಾಗ ನಾವು ಸ್ವಲ್ಪ ಬ್ಯಾಂಡಲ್ ಇಟ್ಕೊಂಡು ಬದಿ ಬದಿಗೆ ಕಿವಿಗೆ ಕೈ ಕೂಡ ಹಿಡಿಲಿಕ್ಕಿಲ್ಲ, ಅಲ್ಲಿ ಶೂಟಿಂಗ್ ಆಗ್ತಾ ಇದೆ. ಮೂರು ಜನ ಹೇಳಿದ್ರಲ್ಲ ಮಾನಸಿ ಮ್ಯಾಮ್ ಜೊತೆ ಕೇಳೋಣ, ನಿಮ್ ಮೂರು ಜನ ಪಾತ್ರ ಹೆಂಗೆ, ರಿಯಲ್ ಆಗಿ ಹೆಂಗಿರ್ತೀರಾ ಅಂತ. ಫಸ್ಟ್ ನಿಮ್ ಪಾತ್ರ ಬಗ್ಗೆ ಪರಿಚಯ. ಹಾ, ನನ್ನ ಪಾತ್ರ ಕಮಲ ಅನ್ನುವ ಒಂದು ಪಾತ್ರ. ಅದ್ರ ಬಗ್ಗೆ ನಾನು ವಿಶೇಷ ಹೇಳುದಿಲ್ಲ, ತುಂಬಾ ಸಸ್ಪೆನ್ಸ್ ಆಗಿ ಇಟ್ಟಿದ್ದೇನೆ. ನಾನು ಯಾರಿಗೂ ಸಹ ಈ ಸಿನಿಮಾದಲ್ಲಿ ಹೇಗೆ ಐ ಮೀನ್ ಏನು ಪಾತ್ರ ಅಂತ ಹೆಸರು ಮಾತ್ರ ಹೇಳಿದ್ದೇನೆ, ಬಿಟ್ಟರೆ ಬೇರೆ ವಿಶೇಷವಾಗಿ ಹೇಳಲಿಲ್ಲ. ಹೇಳ್ತೀನಿ ಅಂದ್ರಲ್ಲ ಈಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನೋ ಹೇಳ್ದಿರೋದ ಹೇಳ್ತೀನಿ ಅಂತ ಆಯ್ತಾ. ತುಂಬ ಜೋರ್ನ ಹೆಂಗಸು, ಮತ್ತು ನನ್ನ ವಯಸ್ಸಿಗಿಂತ ಜಾಸ್ತಿ ಏಜ್ಡ್ ರೋಲ್ ಮಾಡಿದ್ದು, ಹಾಗಾಗಿ ತುಂಬ ಡಿಫ್ರೆಂಟ್ ಗೆಟಪ್ ಆಬ್ವಿಯಸ್ಲಿ. ಸೊ ಹಾಗಾಗಿ ಒಂಚೂರು ಸಸ್ಪೆನ್ಸ್ ಇರಲಿ ಅಂತ. ಮತ್ತು ಈಗ ಈ ವೇಷದಲ್ಲಿ ಯಾಕೆ ಬಂದಿದ್ದೀನಿ ಅಂತ ಕೇಳಬೇಡಿ, ಯಾಕಂದರೆ ನವರಾತ್ರಿ ಅಲ್ಲಲ್ಲ ನಮ್ಮ ಕಾಂತಾರ ರಿಲೀಸು, ಹಾಗಾಗಿ ಹಬ್ಬದ ಮೂಡಲ್ಲೇ ಇರಲಿ ಅಂತ. ಓಕೆ, ರಿಯಲ್ ಲೈಫಲ್ಲಿ ಹೆಂಗೆ ನೀವು? ರಿಯಲ್ ಲೈಫಲ್ಲಿ ಹೇಗೆ ಹೀಗೆ ಈಗೇನು ಏನ್ ಹೇಳ್ತೀರಾ ಇವಾಗ ಇಷ್ಟೊಂದೆಲ್ಲ ಹೇಳಿದ್ರಲ್ಲ ಅವ್ರ ಪಾತ್ರದ ಬಗ್ಗೆ, ರಿಯಲ್ ಲೈಫ್ ಬಗ್ಗೆ? ಸೊ ನಿಮ್ಗೆ ಹೆಂಗ್ ಅನ್ನಿಸ್ತು ಇವ್ರ ಮೂರು ಜನ? ಈಗ ಅವ್ರೆ ಸಾಕಷ್ಟು ನಿಮ್ಮನ್ನ ನೆಗಾಡಿಸಿದ್ರು. ಈಗ ಸತ್ಯವಾದ ವಿಷಯಗಳು ಏನು ಹೇಳ್ಬೇಕು ಅಂತ ಇಷ್ಟಪಡ್ತೇನೆ ಅಂದ್ರೆ, ಒಂದು ಈ ಕಾಂತಾರ ಸೆಟ್ಟಿಗೆ ನಾನು ಬರುವಾಗ ನನಗೆ ಒಂದೆರಡು ಮುಖಗಳು ಮಾತ್ರ ಪರಿಚಯ ಇದ್ದದ್ದು. ರಿಷಬ್ ಸರ್ ಎಲ್ಲ ಬಿಡಿ, ಅವರು ನಮಗೆ ಎಲ್ರಿಗೂ ಗೊತ್ತಿರೋವ್ರೆ. ಬಟ್ ಉಳಿದ ನಮ್ಮ ಕೇರಿ ಮಂದಿ ಒಂದಿಷ್ಟು ಆರ್ಟಿಸ್ಟ್ ಇದ್ದೇವೆ, ಅದರಲ್ಲಿ ನನಗೆ ಹೆಚ್ಚಿನವರ ಪರಿಚಯ ಇರಲಿಲ್ಲ. ನನಗೆ ತುಂಬ ಹೆಮ್ಮೆ ಆಗ್ತದೆ ಮತ್ತು ಖುಷಿ ಆಗ್ತದೆ ಏನು ಅಂದರೆ, ನಮ್ಮೂರಿನ ಹಲವು ನಮ್ಮ ಕರಾವಳಿ ಬೆಲ್ಟಿನ ಒಂದಿಷ್ಟು ಕಲಾವಿದರೆ ನನಗೆ ದೂರ ದೂರದಿಂದ ಗೊತ್ತಿತ್ತೆ, ಹೊರದು ಹತ್ರದಿಂದ ಅವರನ್ನು ಭೇಟಿ ಮಾಡಿ ಅವ್ರು ನಿಜವಾಗಿಯೂ ಏನು ಅಂತ ಗೊತ್ತಾಗುವಂಥ ಒಂದು ಅವಕಾಶ ಸಿಕ್ಕಿದ್ದು ಈ ಕಾಂತಾರದಿಂದ. ಎಸ್, ನಮ್ಮ ಪುಷ್ಪಣ್ಣ ಅವರು ಹಾಸ್ಯ ಪಾತ್ರಗಳನ್ನು ಹಲವಾರು ಸ್ಟೇಜಲ್ಲಿ ಮಾಡಿರ್ಬೋದು, ಆದರೆ ನಿಜವಾಗಿಯೂ ಸಹ ಅವರು ತುಂಬ ಹಾಸ್ಯಮಯ ವ್ಯಕ್ತಿ. ಮತ್ತು ಅವರ ಜೀವನದ ಹಲವು ಘಟನೆಗಳನ್ನು ನಮಗೆ, ನಾವು ತುಂಬ ದಿನ ಒಟ್ಟಿಗೆ ಇತ್ತದಲ್ಲ, ಇದನ್ನು ಹೀಗೆ ಹರಟೆ ಎಲ್ಲ ಹೊಡೆಯುವಾಗ ಸುಮಾರು ವಿಷಯಗಳು ಗೊತ್ತಾಯಿತು. ಹಾಗಾಗಿ ಯಾವತ್ತಿಗಿಂತ ಜಾಸ್ತಿ ಅವರ ಮೇಲೆ ನನಗೆ ರೆಸ್ಪೆಕ್ಟ್ ಮೂಡಿದ್ದು. ಹಲವು ಘಟನೆಗಳಿದ್ದಾವೆ, ಕಾಮಿಡಿ ಪಂಚ್ಮ್ಯಾನ್ ಮಾತ್ರ ಅಲ್ಲ ಆ್ಯಂಡ್ ರಿಯಲ್ ಲೈಫ್ ಹೀರೋ ಕೂಡ ನಮ್ಮ ಪುಷ್ಪಣ್ಣ ಆ್ಯಂಡ್ ನಮ್ಮ ಸ್ವರಾಜ್, ವೆರಿ ವೆರಿ ಪೋಕ್ರಿ ನಾಟಿ ಪರ್ಸನ್. ನೀವು ಸ್ಕ್ರೀನ್ ಮೇಲೆ ಏನು ಕಾಣ್ತಿದ್ದೀರಿ ಖಂಡಿತ ಅದಲ್ಲ, ಮೈಮ್ ರಾಮದಾಸ್ ಸರ್ ಹೇಳಿದ್ದಂತೂ 100%. ಆ್ಯಂಡ್ ನನಗೆ ಖುಷಿ ಏನು ಅಂದರೆ, ಶಿವದೂತ ಗುಳಿಗದಂಥ ಅತ್ಯದ್ಭುತ ನಾಟಕದ ಮೈನ್ ಗುಳಿಗ ಪಾತ್ರವನ್ನು ನಿರ್ವಹಿಸ್ತಾ ಇರುವವರು ಅವರು, ತುಂಬ ಪ್ರೌಡ್ ಆಗ್ತದೆ. ಓ, ನಮ್ಮ ಸ್ವರಾಜ್ ಶೆಟ್ಟಿ ನನಗೀಗ ಗುರ್ತಾ ಉಂಟು ಅಂತ ಹೇಳಲಿಕ್ಕೆ. ಆ್ಯಂಡ್ ಮೈಮ್ ರಾಮದಾಸ್, ಇವರ ಬಗ್ಗೆ ಏನು ಹೇಳಿ, ನಾವು ಕಾಂತಾರ ಸೆಟ್ನಲ್ಲಿ ತುಂಬ ದಿವಸ ಇತ್ತಲ್ಲ ಶೂಟಿಂಗು, ಪ್ರತಿ ಸರ್ತಿ ಶೂಟಿಂಗ್ ಮುಗಿಸಿ ವಾಪಸ್ ಬರುವಾಗ ಅಥವಾ ಶೂಟಿಂಗಿಗೆ ಹೋಗುವಾಗ ನಾವು ಕುಂದಾಪುರದಲ್ಲಿ ಎಲ್ಲರೂ ಒಟ್ಟಿಗೆ ಇರ್ತಿದ್ದೆ. ಅವರು ನಮಗೆಲ್ಲ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಕುಂದಾಪುರದಲ್ಲಿ ಇದ್ದರು, ಅಲ್ಲಿಂದ ಸುಮಾರು 1-1.5 ಗಂಟೆ ಜರ್ನಿ ಪುನಃ ಈ ಕಾಡಿಗೆ, ಕಾಂತಾರ ಅಲ್ಲ ಕಾಡಿಗೆ ಹೋಗಲೇಬೇಕಲ್ಲ. ಸೊ ಕಾಡಿಗೆ ಹೋಗಲಿಕ್ಕೆ ಬರಲಿರುವ ಟೈಮ್ನಲ್ಲಿ ಒಂದು ಟಿಟಿಯಲ್ಲಿ ನಾವೆಲ್ಲರೂ ಕೂತ್ಕೊಂಡು ಅಂತ್ಯಾಕ್ಷರಿ ಆಡಿದ ಅದ್ಭುತ ಘಟನೆಗಳು ಮತ್ತು ಸನ್ನಿವೇಶಗಳನ್ನು ನಾನು ಎಂದದು ನನ್ನ ಮೆಮೊರಿಯಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಮೈಮ್ ರಾಮದಾಸ್ ಎಂಥ ಸಿಂಗರ್, ನಾನು ಆ್ಯಕ್ಚುಲಿ ಅವರ ಹಲವಾರು ಹಾಡುಗಳನ್ನು ಕೇಳಿದ್ದೆ, ಬಟ್ ಇದೇ ವ್ಯಕ್ತಿ ಹಾಡಿದ್ದು ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಮಗೆ ಲೈವಲ್ಲಿ ಅವರ ಅಂತ್ಯಾಕ್ಷರಿಯ ಮೂಲಕ ಒಂದಿಷ್ಟು ಹಾಡುಗಳನ್ನು ಕೇಳಲಿಕ್ಕೆ ಸಿಕ್ಕಿದ್ದು ನನ್ನ ಸುಯೋಗ ಅಂದ್ಕೊಳ್ತೇನೆ. ಸೊ ಎಲ್ಲ ಇಂಥ ಒಳ್ಳೊಳ್ಳೆ ಕಲಾವಿದರ ಪರಿಚಯ ನನಗೆ ಕಾಂತಾರದ ಮೂಲಕ ಆಯಿತು. ಇವರು ಮಾತ್ರವೂ ಅಲ್ಲ, ರಿಷಬ್ ಸರ್ ಅವರ ಎನರ್ಜಿ ನಮ್ಮನ್ನು ತುಂಬ ಇನ್ಸ್ಪೈರ್ ಮಾಡಿದೆ, ಕಿಶೋರ್ ಸರ್ ಅವರ
ಸಿಂಪ್ಲಿಸಿಟಿ ನಮ್ಮನ್ನು ತುಂಬ ಇನ್ಸ್ಪೈರ್ ಮಾಡಿದೆ. ಅಚ್ಯುತ್ ಸರ್ ಅವರು ಕೂಡ ಅದ್ಭುತ ಕಲಾವಿದರು, ಅವರು ನಮ್ಮನ್ನು ಇನ್ಸ್ಪೈರ್ ಮಾಡಿದ್ದಾರೆ. ಒಂದು ಒಳ್ಳೆ ಟೀಮ್ ಇನ್ನೂ ಇದ್ದಾರೆ ಹಲವಾರು. ನಾನು ಈಗ ನಾಲ್ಕೈದು ಜನರ ಹೆಸರು ಹೇಳಿದರೆ ಮತ್ತೊಂದಿಷ್ಟು ಜನರ ಹೆಸರು ಬಿಟ್ಟೋಗ್ತದೆ ಅನ್ನೋ ಭಯ. ಪ್ರತಿಮಕ್ಕ, ಸತೀಶಣ್ಣ, ಪ್ರಮೋದಣ್ಣ ಇವರು, ಪ್ರಕಾಶ್ ಸರ್, ಗುರು ಸನಿಲ್ ಸರ್, ಅವರಿಬ್ಬರ ಬಗ್ಗೆ ಹೇಳಲೇಬೇಕು. ನಮಗೆ ನನ್ನ ಪಾತ್ರಕ್ಕೆ ನಾನು ಹೋಗಬೇಕಾದ್ರೆ ಅವರು ತಗೊಂಡ ವರ್ಕ್ಶಾಪೇ ಕಾರಣ. ಗುರು ಸರ್ ಅಂತೂ ಪಾತ್ರದ ಬಗ್ಗೆ ಎಷ್ಟು ಸ್ಪಷ್ಟವಾಗಿದ್ದರು ಅಂದರೆ, ನನ್ನ ಒಂದು ಸಣ್ಣ ಡೈಲಾಗು ನನಗೆ ಇವತ್ತಿಗೂ ನೆನಪಿದೆ, ಏನೋ ಒಂದು ಎರಡು ಶಬ್ದದ ಡೈಲಾಗು, ಆ ಡೈಲಾಗನ್ನು ನನಗೆ ಅವ್ರು ಹೇಳಿಕೊಡ್ತಾ ಅವರ ಕಣ್ಣಲ್ಲಿ ನೀರು ತುಂಬಿತ್ತು. ನಾನು ಯಪ್ಪ ಇವ್ರು ಯಾಕೆ ಕಳ್ತಿದ್ದಾರೆ ಅಂತ. ಅಂದರೆ ಆ ಸ್ಕ್ರಿಪ್ಟ್ನಲ್ಲಿ ಅವರು ಎಷ್ಟು ತಲ್ಲೀನರಾಗಿದ್ದರು ಅಂದರೆ, ಎರಡು ಶಬ್ದ ಸಾಕು ಅವರು ಆ ಪಾತ್ರ ಕೇಳಲಿಕ್ಕೆ. ಅವರು ನನ್ನ ಪಾತ್ರದಲ್ಲಿ ಡೈಲಾಗ್ ಹೇಳ್ತಾ ನನ್ನ ಪಾತ್ರವನ್ನು ಅವರು ಅನುಭವಿಸಿ ಹೇಳಿದ್ದುಂಟಲ್ಲ, ಇದೆಲ್ಲ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಕಾಂತಾರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್.